ನೇರವಾಗಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಹೋಗಿದ್ದು ಪಟ್ಟಣಗೆರೆ ಶೆಡ್ ಅಲ್ಲೇ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದು ಪಟ್ಟಣಗೆರೆ ಶೆಡ್ ಈ ಕೊಲೆ ಆಗಿರೋದ್ರಿಂದ ಅದಕ್ಕೊಂದು ಕಳಂಕ ಈಗ ಮೆತ್ಕೊಂಡಿದೆ ಶೆಡ್ನಲ್ಲಿ ಕೊಲೆ ಆಗಿದ್ದಕ್ಕೆ ಪಟ್ಟಣಗೆರೆಗೆ ಕಳಂಕ ಬಂದಿದೆ ಅಂತ ಪವರ್ ಟಿವಿಗೆ ಶೆಡ್ ಮಾಲೀಕ ಪಟ್ಟಣಗೆರೆ ಜಯಣ್ಣ ಮಾತನಾಡಿದ್ದಾರೆ ನನ್ನ ತಂಗಿ ಮಗ ವಿನಯ್ ನಿಂದ ಈ ಅವಘಡ ಆಗಿರೋದು ದರ್ಶನ್ಗೆ ವಿನಯ್ ಪರಿಚಯ ಇದೆ ಆ ವಿನಯ್ ನನ್ನ ತಂಗಿ ಮಗ ಆ ರೀತಿಯಲ್ಲಿ ಅವಘಡ ಆಗಿದೆ ಆ ಪರಿಚಯ ಕಾರಣಕ್ಕೆ ಅವರು ಶೆಡ್ ಕರ್ಕೊಂಬಂದಿದ್ದಾರೆ ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಮ್ಮ ಶೆಡ್ ಅಲ್ಲಿ ಆಗೋದಕ್ಕೆ ನಾವು ಬಿಡಲ್ಲ ಅಂತಂದಿದ್ದಾರೆ ಶೆಡ್ ನ ಮಾಲೀಕ ಜಯಣ್ಣ ಅವ್ರ ಜೊತೆಗೆ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು ನೋಡಿ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಆ ಏನು ಇವರು ರೇಣುಕಾಸ್ವಾಮಿ ಹಲ್ಲೆ ಆಗಿದ್ದಾರೆ ಆ ಹಲ್ಲೆನ ಅರನಗರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ ಅಲ್ಲಿ ಹಲ್ಲೆ ಮಾಡಲಾಗಿತ್ತು ಅಂತೇಳಿ ಈಗಾಗಲೇ ಪ್ರಥಮ ವರದಿಯಲ್ಲಿ ತನಿಖೆ ಗೊತ್ತಾಗಿರುವಂಥದ್ದು ಸೊ ಹಲ್ಲೆ ನಡೆದಂತಹ ಸ್ಥಳ ಪಟ್ಟಣಗೆರೆ ಶೆಡ್ ಏನಿದೆ ಆ ಪಟ್ಟಣಗೆರೆಯ ಶೆಡ್ ಮಾಲೀಕರಾದಂತಹ ಜಯಣ್ಣ ಅವರು ಇವತ್ತು ಸ್ವತಃ ನಮ್ಮ ಜೊತೆಗಿದ್ದಾರೆ ಅದು ಆ ಶೆಡ್ಡಲ್ಲಾದಂತಹ ಅಲ್ಲಾದಂತಹ ಸಂ ಅದು ಹೇಗಾಯ್ತು ಯಾವಾಗಾಯ್ತು ಈ ಜಯಣ್ಣ ಅವರು ಈ ಸಂಬಂಧಪಟ್ಟಂಗೆ ಅವ್ರು ಏನು ಹೇಳ್ತಾರೆ ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಈಗ ನಟ ದರ್ಶನ್ ಅವರು ಈ ಒಂದು ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದಲ್ಲಿ ಈ ಹಲ್ಲೆ ಮಾಡಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ಅಂತೇಳಿ ಗೊತ್ತಾಗಿದೆ ಅಲ್ಲೇ ಒಡೆದಿದ್ದು ಅಂತೇಳಿ ಗೊತ್ತಾಗಿದೆ ಆ ನಿಮ್ಮ ಶೆಡ್ ಅದು ಮಾಲೀಕರು ನೀವೇ ಅಂತ ಗೊತ್ತಾಗಿದೆ ಸೊ ಅಲ್ಲಿ ಆ ವಿಚಾರ ಈ ವಿಚಾರ ಸಂಬಂಧಪಟ್ಟಂಗೆ ಫಸ್ಟು ಮೊದಲನೇದಾಗಿ ದರ್ಶನ್ ಅವರು ಆ ಶೆಡ್ಡಲ್ಲಿ ಯಾವಾಗ ಬರ್ತಿದ್ರು ನಿಮಗೆ ದರ್ಶನ್ಗೂ ಮತ್ತು ಯಾವಾಗಿಂದ ಪರಿಚಯ ಸರ್ ದರ್ಶನ್ ಅವರು ಆಗಿರೋದರಿಂದ ನಾನು ಕನ್ನಡಪರ ಸಂಘಟನೆ ನಡೆಸ್ತಾ ಇದ್ದೆ ಕನ್ನಡ ಪರ ಸಂಘಟನೆ ರಾಜ್ಯಾಧ್ಯಕ್ಷನಾಗಿದ್ದೆ ಕರ್ನಾಟ ಸೇನೆ ಅಂತೇಳಿ ಕನ್ನಡ ಪರ ಸಂಘಟನೆ ಇತ್ತು ಆ ಸ ಕನ್ನಡ ಪರ ಸಂಘಟನೆಯಿಂದ ನಾವು ಕಾರ್ಯಕ್ರಮಗಳಾದಾಗ ರಾಜ್ಯೋತ್ಸವ ಆಗಲಿ ಬೇರೆ ಕಾರ್ಯಕ್ರಮ ಮಾಡಿದಾಗ ಸಿನಿಮಾ ಕರೀತಾ ಇದ್ವಿ ಎಲ್ಲ ಸಿನಿಮಾ ಆ್ಯಕ್ಟರ್ಗಳು ಬಂದಿದ್ದಾರೆ ನನ್ನ ಕನ್ನಡ ಕಾರ್ಯಕ್ರಮಗಳಿಗೆ ಅದರಲ್ಲಿ ದರ್ಶನ್ ಅವರು ಬಂದಿದ್ದಾರೆ ದರ್ಶನ್ ಅವರು ಒಂದು ಎರಡು ಮೂರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಆ ಶೆಡ್ಗೆ ಮಿನಿಮಮ್ ಅಂದರೆ ಎಷ್ಟು ಸರಿ ವಿಸಿಟ್ ಕೊಟ್ಟಿದ್ದಾರೆ ಸರ್ ದರ್ಶನ್ ನನಗೆ ಐಡಿಯಾ ಇಲ್ಲ ಅದು ಅದ್ರ ಬಗ್ಗೆ ನೀವು ಸಿ ಸಿ ಟಿ ವಿ ಕ್ಯಾಮ್ರಾ ಮಾಡ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಹತ್ತನ್ನೆರಡು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಯಾರೇ ಒಬ್ರು ಹೋಗಿ ಬಂದ್ರೂ ಗೊತ್ತಾಗುತ್ತೆ ಒಂದು ಗಾಡಿ ಒಳಗಡೆ ಹೋದ್ರೂ ಗೊತ್ತಾಗುತ್ತೆ ಒಳಗಡೆ ಆಚೆ ಬಂದರೂ ಗೊತ್ತಾಗುತ್ತೆ ಸಿ ಸಿ ಟಿ ವಿ ಕ್ಯಾಮ್ರಾ ಪೂರ್ತಿ ಇದೆ ಸರ್ ಈಗ ಪಟ್ಟಣಗೆರೆ ಶೆಡ್ನಲ್ಲೇ ಹಲ್ಲೆ ಮಾಡಿ ರೇಣುಕಾ ಹಲ್ಲೆ ಮಾಡಲಾಗಿದೆ ಅಂತ ವಿಚಾರ ಈಗ ಬೆಳಕಿಗೆ ಬಂದಿರುವಂಥದ್ದು ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಾಗ ನೀವು ಯಾರನ್ನಾದ್ರೂ ಪ್ರಯತ್ನ ಮಾತಾಡ್ಸೋವಂಥ ಪ್ರಯತ್ನ ಇಲ್ಲ ಆ ವಿಚಾರ ಸಂಬಂಧಪಟ್ಟಂಗೆ ಕುಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ನೀವೇನಾದರೂ ಮಾಡಿದ್ರೆ ಸರ್ ನಾನು ಬಾಡಿಗೆ ಕೊಟ್ಟಿರೋಂಥ ವ್ಯಕ್ತಿ ಕಿಶೋರ್ ಅವರಿಗೆ ಕರೆದು ಮಾತಾಡಿದ್ದೀನಿ ನಿನ್ನೆ ಇದೆಲ್ಲ ನಡೀತಾ ಇರೋದು ನಿನಗೆ ಗೊತ್ತಿರಲಿಲ್ವಾ ಅದೆಲ್ಲ ಕೇಳಿದ್ದೀರಿ ಅವನಿಗೂ ಗೊತ್ತಿರಲಿಲ್ಲ ನನಗೂ ಗೊತ್ತಿರಲಿಲ್ಲ ಅವನು ಈ ಇನ್ಸಿಡೆಂಟ್ ಆದಾಗ ಯಾವತ್ತೂ ಬರ್ತಾ ಇರಲಿಲ್ಲ ಶೂಟಿಂಗ್ ಇದ್ರೆ ಮಾತ್ರ ಮಾಡ್ಕೊಂಡು ಹೊರಟೋಗ್ತಿದ್ರು ಈ ಇನ್ಸಿಡೆಂಟಲ್ಲಿ ಬಗ್ಗೆ ಅವ್ನಿಗೆ ಗೊತ್ತಿಲ್ಲ ಬಟ್ ಅವನೇ ಹೇಳ್ದ ನಾನು ಕರೆದು ಕೇಳಿದಾಗ ಇನ್ನು ಮುಂದೆ ಇದಕ್ಕೆ ಅವಕಾಶ ಕೊಡಬಾರ್ದು ಕೊಟ್ಟರೆ ನಾನು ಮುಂದಿನ ಕ್ರಮ ತಗೋತೀನಿ ಅಂತಲೇ ಹೇಳಿದ್ದೀನಿ ವಿನಯ್ ಅವ್ರ ಕಡೆಯಿಂದ ಒಳಗೆ ಬೇರೆ ಇನ್ಯಾರಿಗೂ ಒಳಗೆ ಆಗಲ್ಲ ವಿನಯ್ ಇದ್ದಿದ್ದರಿಂದಾನೆ ಅದಾಗಿರೋದು ವಿನಯ್ ಹೋಗಿದಾರೆ ವಿನಯ್ ಕರ್ಕೊಂಡೋಗಿರೋದ್ರಿಂದಾನೆ ಎಲ್ಲ ಕರೆಕ್ಟ್ ಕೊನೆಯದಾಗಿ ಸರ್ ಈಗ ನಾನು ಏನು ಹೇಳ್ತಾ ಇದ್ದೆ ನಟ ದರ್ಶನ್ ಅವರು ಯಾವುದೇ ವಿಚಾರ ಅಂದ್ರೆ ಈ ವಿಚಾರ ಸಂಬಂಧಪಟ್ಟಂಗೆ ಇದು ಮರ್ಡರು ಮಾಡೋವಂಥ ಕೇಸಲ್ಲ ಸೊ ಬುದ್ಧಿ ನೀವು ಹೇಳ್ದಂಗೆ ಬುದ್ಧಿ ಮಾತು ಹೇಳಿ ಕಳಿಸ್ಬೋದಿತ್ತು ಸೊ ಆದರೂ ಇದು ಮರ್ಡ್ರು ಅದು ನಿಮ್ಮ ಒಂದು ಅದೇ ಪಟ್ಟಣ ಅಂದ್ರೆ ಏನೋ ಶೆಡ್ ಇದೆ ಅದು ವಿಸ್ತಾರ ವಾತಾವರಣ ಇದೆ ಅಂತ ಹೇಳ್ತಿದ್ರಿ ಅಲ್ಲಿ ಈಗ ಒಂದು ಸ್ವಾಮಿ ರೇಣುಕಾ ಸ್ವಾಮಿ ಅನ್ನೋರು ಡೆತ್ ಆಗಿರುವಂಥದ್ದು ಕೊನೆಯದಾಗಿ ತಾವು ಈ ಸಂಬಂಧ ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಹೇಳೋಕೆ ಇಷ್ಟಪಡ್ತಿರ್ಬೇಕು ಸರ್ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟೇ ಪಡ್ತೀನಿ ಅಷ್ಟೇ ಪಟ್ನಿಗರಿಗೆ ಒಂದು ಕಳಂಕ ಬಂದಿದೆ ಅಂದ್ರೆ ಈಗ ಏನು ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಮೃತಪಟ್ಟ ಏನು ಒಂದು ಸ್ವಾಮಿ ಮೃತಪಟ್ಟಿದ್ದಾರೆ ಈ ಮೃತಪಟ್ಟು ಮರ್ಡರ್ ಆಗಿರೋ ವಿಚಾರ ಸಂಬಂಧಪಟ್ಟಂಗೆ ಇಡೀ ಆ ಪಟ್ಟಣಗೆರೆಗೆ ಒಂದು ಕಳಂಕ ಬಂದಿದೆ ಅಂತೇಳಿ ಆ ಪಟ್ಟಣಗೆರೆ ಶೆಡ್ ಮಾಲೀಕರ ಅಂತ ಜಯಣ್ಣ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್ ಚಕ್ರ ಪವರ್ ಟಿವಿ ಬೆಂಗಳೂರು